ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ, ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ರೆ ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕೆ ಅಂತೀರಾ? ಸೊ ನಮ್ಮ ಮೊಬೈಲ್ ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಕಳೆದೋಗ್ತಾ ಇರುತ್ತೆ, ಯಾರು ಎಸ್ಕೇಪ್ ಮಾಡ್ತಾ ಇರ್ತಾರೆ, ಏನೋ ಒಂದು ಆಗ್ತಾ ಇರುತ್ತೆ. ಸೊ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಮೊಬೈಲ್ ಪ್ಯಾಟ್ರನ್ನ ಯಾರು ತೆಗಿಬೇಕಂತ ನೋಡ್ತಾ ಇರ್ತಾರೆ, ಏನೋ ಸಮಥಿಂಗ್ ನಡೀತಾ ಇರುತ್ತೆ ಫ್ರೆಂಡ್ಸ್. ಪ್ರತಿಯೊಬ್ಬರು ಕಾಮನ್ ಆಗಿ ನಡೆಯುವಂಥ ಮೇಜರ್ ಇಶ್ಯೂಗಳಿದ್ವು. ಸೊ ಅವಾಗ ಏನಾಗುತ್ತೆ, ಮೊಬೈಲ್ ಯಾರು ತೊಗೊಂಡಿದ್ದಾರೆ, ಯಾರು ಓಪನ್ ಟ್ರೈ ಮಾಡಿದ್ದಾರೆ, ಸೊ ಕಳೆದು ಹೋದರೆ ಯಾರ ಹತ್ರ ಇದೆ ಮೊಬೈಲು, ಏನೂ ಗೊತ್ತಾಗಲ್ಲ. ಸೊ ಇದು ತುಂಬ ಇಶ್ಯೂ ಅನ್ನೋದು ತುಂಬ ದೊಡ್ಡದಾಗ್ಬಿಟ್ಟಿದೆ. ಸೊ ಹಾಗಿಲ್ಲದೆ ನಮ್ಮ ಮೊಬೈಲ್ ಯಾರು ಪ್ಯಾಟ್ರನ್ನ ಲಾಕ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಸೊ ಅವ್ರ ಫೋಟೋ ಏನಾಗುತ್ತೆ, ಡೈರೆಕ್ಟಾಗಿ ನಮ್ಮ ಇಮೇಲ್ ಐಡಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಅವಾಗ ಈಸಿಯಾಗಿ ನಮ್ಗೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್ಗೆ ನೀವು ನಿಮ್ಮ ಮೊಬೈಲ್ನ ಯಾವ ಇಮೇಲ್ ಐಡಿ ಮುಖಾಂತರ ಲಾಗಿನ್ ಆಗಿದ್ದೀರೋ ಆ ಇಮೇಲ್ ಐಡಿಗೆ ಆಟೋಮೆಟಿಕ್ ಆ ಫೋಟೋ ಅನ್ನೋದು ಸೇವ್ ಆಗಿಬಿಡುತ್ತೆ. ನಿಮಗೆ ಇಮೇಲ್ ಐಡಿ ಓಪನ್ ಮಾಡಿ ಎಲ್ಲಿ ಬೇಕಾದ್ರೆ ನೋಡ್ಕೋಬೋದು, ಎಂಥವ್ರು ನಿಮ್ಮ ಮೊಬೈಲ್ ತೊಗೊಂಡಿದ್ದಾರೆ, ಅವ್ರು ಯಾವ ಪ್ಯಾಟ್ರನ್ನ ಓಪನ್ ಮಾಡಿ ಟ್ರೈ ಮಾಡಿದ್ದಾರೆ, ಯಾರು ಅವರು ಅನ್ನೋದನ್ನ ನೀವು ತಿಳ್ಕೊಬೋದು ಫ್ರೆಂಡ್ಸ್. ಸ್ವಲ್ಪ ಪ್ರೂಫ್ ನಿಮ್ಮ ಕೈ ಬಂದಂಗೆ ಆಗುತ್ತೆ. ಹಾಗೆ ಮನೆ ನಮ್ಮಲ್ಲಿ ನಿಮಗೆ ಗೊತ್ತಿಲ್ಲದ್ರೆ ನಿಮ್ಮ ಪರ್ಮಿಷನ್ ಇದ್ರೆ ಯಾರು ನಿಮ್ಮ ಪ್ಯಾಟ್ರನ್ನ ಟ್ರೈ ಮಾಡಿದ್ದಾರೆ, ಯಾಕಂದರೆ ಎಲ್ಲರಿಗೂ ಗೊತ್ತಾಗಲ್ಲ ಪ್ಯಾಟ್ರನ್ ಅನ್ನೋದು, ರಾಂಗ್ ಟೈಮ್ ಮಾಡ್ತಾರೆ, ಅವಾಗ ಆಟೋಮೆಟಿಕ್ ಅದೇನಾಗುತ್ತೆ, ನಿಮ್ಮ ಫೋಟೋನಕ್ಕೆ ಅವರು ಫೋಟೋನ ಕ್ಯಾಪ್ಚರ್ ಮಾಡಿಬಿಟ್ಟು ನಮ್ಮ ಗ್ಯಾಲರಿ ಸೇವ್ ಮಾಡುತ್ತೆ. ಹಾಗೆ ಡೈರೆಕ್ಟಾಗಿ ನಮ್ಮ ಇಮೇಲ್ ಐಡಿಗೂ ಡ್ರೈವ್ ಇರುತ್ತಲ್ಲ ಗೂಗಲ್ ಡ್ರೈವು, ಅದಕ್ಕೂ ಸೇವ್ ಮಾಡಿಬಿಡುತ್ತೆ ಫ್ರೆಂಡ್ಸ್. ಒಂದು ಬೆಸ್ಟ್ ಫೀಚರ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅಪ್ಲಿಕೇಶನ್ ಯಾವುದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ನೋಡಿದವರು ನಮ್ಮ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡೋದ್ರಿಂದ ನನಗೆ ಸಪೋರ್ಟಿವ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಏನಾಗ್ತಾರೆ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಫ್ರೆಂಡ್ಸ್, ನನಗೆ ತಿಳಿಸ್ಕೊಡ್ತೀನಿ ಅಪ್ಲಿಕೇಶನ್ ಯಾವುದು, ಅದನ್ನ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ಥರ ಉಪಯೋಗಿಸ್ಬೇಕು ಅಂತ. ಹಾಗೆ ಲೈವ್ನಲ್ಲಿ ತೋರಿಸ್ಕೊಡ್ತೀನಿ ಆ ಥರ ಫೋಟೋಗಳನ್ನ ಕ್ಯಾಪ್ಚರ್ ಮಾಡುತ್ತೆ ಅಂತ. ಸೊ ಫ್ರೆಂಡ್ಸ್, ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಪ್ಲೇ ಸ್ಟೋರ್ ಓಪನ್ ಮಾಡ್ತೀನಿ. ಪ್ಲೇ ಸ್ಟೋರ್ ಓಪನ್ ಮಾಡಿಬಿಟ್ಟು ಇಂಟ್ರೊಡ್ಯೂಸರ್ ಸೆಲ್ಫಿ ಅಂತ ಟೈಪ್ ಮಾಡ್ತೀನಿ. ಹಾಗಿಲ್ಲಾಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಅಪ್ಲಿಕೇಶನ್ ಓಪನ್ ಮಾಡಿ ನೋಡ್ಬೋದು, ನೀವು ಈಗ ನಾನೀಗ ರಾಂಗ್ ಅಟೆಂಪ್ಟ್ಸ್ ಮಾಡಿದ್ದೀನಿ, ಅದಕ್ಕಾಗಿ ಎಲ್ಲ ಫೋಟೋಗಳನ್ನ ಒಡೆದಿಟ್ಟಿದೆ. ಸೊ ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಸೆಟ್ಟಿಂಗ್ಸ್ನಲ್ಲಿ ನೀವೇನು ಮಾಡಬೇಕು, ಪಿಕ್ಚರ್ ಡಿಲೇ ಅಂತ ಇದೆಯಲ್ಲ, ಸೊ ನಂಬರ್ ಆಫ್ ಪಿಕ್ಚರ್ಸ್, ನಿಮಗೆ ಎಷ್ಟು ಪಿಕ್ಚರ್ಸ್ ಬೇಕು ಒನ್ ಟೈಮ್ಗೆ, ಸೊ ನೀವು ಎಷ್ಟು ಬೇಕೋ ಅಷ್ಟನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಡಿಟೆಕ್ಷನ್ ಬಿಹೇವಿಯರು, ಸೊ ನಿಮಗೆ ಯಾವ ಥರ ಬೇಕೋ ಡಿಟೆಕ್ಷನ್ ಬಿ, ಆಲ್ವೇಸ್ ಫೇಲ್ ಆದಾಗ ಬೇಕಾ ಇಲ್ಲ ಯಾವಾಗ್ಲೂ ಪ್ಯಾಟರ್ನ್ ಅನ್ಲಾಕ್ ಮಾಡಿದಾಗ ಯಾವಾಗ್ಲೂ ಬೇಕಾ ಅಂತ ಕೇಳುತ್ತೆ, ಅವಾಗ ಮಾಡ್ಬೋದು. ಮ್ಯಾಕ್ಸಿಮಮ್ ಅಟೆಂಪ್ಸ್, ಸೊ ಎಷ್ಟು ಮ್ಯಾಕ್ಸಿಮಮ್ ಅಟೆಂಪ್ ರಾಂಗ್ ಅಟೆಂಪ್ ಮಾಡಿದಾಗ ನಿಮಗೆ ಫೋಟೋ ಹೊಡಿಬೇಕಂತ ಕೇಳುತ್ತೆ. ನೋಟಿಫಿಕೇಶನ್ಸ್ ಬೇಕಾ, ಸೇವ್ ಟು ಗ್ಯಾಲರಿ ಬೇಕಾ, ಸೇವ್ ಟು ಡ್ರೈವ್. ಡೈರೆಕ್ಟಾಗಿ ಇದೇನಾಗುತ್ತೆ, ಡ್ರೈವ್ಗೆ ಸೇವ್ ಆಗಿಬಿಡುತ್ತೆ. ನಿಮ್ಗೆ ಏನಾದ್ರು ಫುಲ್ ಪ್ರೊಟೆಕ್ಟ್ ಬೇಕು, ನಿಮ್ಮ ಮೊಬೈಲ್ ಯಾರು ಕಳೆದೋದಾಗ ನೀವೇನೋ ತಗೋಬೇಕು ಅಂದ್ರೂ ಇನ್ನೂ ಸೇಫಿಯರ್ ಆಗಿರುತ್ತೆ ಫ್ರೆಂಡ್ಸ್. ಸೇವ್ ಟು ಡ್ರೈವ್, ಸೊ ನೋಡಿದ್ರೆ ಇರಲ್ಲ, ಇದನ್ನ ಓಕೆ ಕೊಟ್ಬಿಟ್ಟು ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅವರು ಏನಾದ್ರು ನಮ್ಮ ಮೊಬೈಲ್ ಕಳೆದೋಯ್ತು, ಅವಾಗ ರಾಂಗ್ ಐಟಮ್ ಟ್ರೈ ಮಾಡ್ತಿದ್ದಾರೆ, ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಮ ಇಮೇಲ್ ಐಡಿ ಡ್ರೈವ್ ಇರುತ್ತಲ್ಲ ಅದಕ್ಕೆ ಫೋಟೋ ಅನ್ನೋದು ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ. ನಾವು ಎಲ್ಲಿ ಬೇಕಾದ್ರೂ ಓಪನ್ ಮಾಡಿ ನೋಡ್ಕೋಬೋದು. ವೈಫೈ ಓನ್ಲಿ, ಸೊ ವೈಫೈ ಇದ್ದಾಗ ಮಾತ್ರ ಸೇವ್ ಆಗಬೇಕಾ. ಮ್ಯಾಕ್ಸಿಮಮ್ ಪಿಕ್ಚರ್ಸ್ ಎಷ್ಟು ಬೇಕು, ಮ್ಯಾಕ್ಸಿಮಮ್ ಪಿಕ್ಚರ್ಸ್ ಅನ್ನೋದು 0 ಇದೆ, ಸೊ ನಾನು ಎಷ್ಟು ಬೇಕಾದ್ರೆ ಅಷ್ಟು ಸೆಟ್ ಮಾಡಿಕೊಳ್ಳು. ಓಲ್ಡ್ ಪಿಕ್ಚರ್ಸ್ ಏನಾಗಬೇಕು, ಸೊ ಎಷ್ಟಿದೆ, ಸೊ ಇಷ್ಟು ಸೆಟ್ ಮಾಡಿಕೊಂಡ್ರೆ ಸಾಕು, ಸಿಂಪಲಾಗಿ ನಮ್ಗೆ ಅನ್ನೋದು ಓಕೆ ಆಗ್ಬಿಡುತ್ತೆ. ಸೊ ನೋಡಿರಲ್ಲ ಫ್ರೆಂಡ್ಸ್, ಈಗ ನಾನೇನು ಮಾಡ್ತೀನಿ, ಲಾಕ್ ಮಾಡಿಬಿಟ್ಟು ಮತ್ತೆ ಟ್ರೈ ಮಾಡಿ ನೋಡ್ತೀನಿ ಇದನ್ನು. ಸೊ ಈಗ ನಾನು ಲಾಕ್ ಮಾಡ್ತಾ ಇದ್ದೀನಿ, ಮತ್ತೆ ರಾಂಗ್ ಅಟೆಂಪ್ಟ್ ಕೊಡ್ತೀನಿ. ಸೊ ಈಗ ರಾಂಗ್ ಮಾಡ್ತಾ ಇದ್ದೀನಿ ಪಾಸ್ವರ್ಡ್ ನಾನು. ಸೊ ಏನಾಗುತ್ತೆ ನೋಡೋಣ. ಸೊ ಈಗ ನಾನು ಏನು ಮಾಡ್ತೀನಿ, ಕರೆಕ್ಟ್ ಪ್ಯಾಟರ್ನ್ ಕೊಟ್ಟಿದ್ದೀನಿ, ಈಗ ಓಪನ್ ಆಗಿದೆ. ಸೊ ಅಪ್ಲಿಕೇಶನ್ ಓಪನ್ ಮಾಡಿ ನೋಡೋಣ, ಫೋಟೋಗಳು ಬಂದಿದೆ ಅಂತ ನೋಡ್ಬೋದು. ನೋಡಿ ಫ್ರೆಂಡ್ಸ್, ನೀವೀಗ ನಾ ಅವಳಿಗೆ ಇದ್ದಿದ್ದು ಇವಾಗ ಎರಡು ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿದ್ದೆ. ಈ ರೀತಿ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಕಳೆದೋದ್ರೂ ಎಲ್ಲೇ ಇದ್ರು ಏನೇ ಇದ್ರು ಡೈರೆಕ್ಟ್ ನಿಮ್ಮ ಫೋಟೋಗಳನ್ನ ನಿಮ್ಮ ಮೊಬೈಲ್ ಯಾರ ಕೈಯಲ್ಲಿದೆ, ಯಾರು ಅವರು ಏನನ್ನ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾದ್ರೂ ನೀವು ಪಡಿಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡೋರಲ್ಲ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.